ಇವತ್ತು 40% ಕಮಿಷನ್ನ ಆದಾಯವನ್ನು ಪಡೀತಿದೆ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಮನೆಯಲ್ಲೇ 40 ಕೋಟಿ ಸಿಕ್ಕಿದೆ. ಇನ್ನೆಲ್ಲ ಇಲ್ಲಿ ಯಾರ್ಯಾರ ಮನೆಯಲ್ಲಿ ನಿನ್ನೆ ಇವತ್ತು ಎಷ್ಟೆಷ್ಟು ಸಿಕ್ಕಿದೆ ಅನ್ನೋಂಥದ್ದು ನಿನ್ನೆ ಸಿಕ್ಕಿರೋಂಥದ್ದೆಲ್ಲ ಒಂದೊಂದೇ ಆಸೆ ಬರ್ತಿದೆ. ಕೆಲವು ಬರೀ ಬೆರಳಿನ ತುದಿಯಲ್ಲಿ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಹೇಳ್ತಾರೆ, ಆ ರೀತಿ ಆಚೆ ಬಂದಿದೆ. ನೀವು ಕಾನೂನು ಪಾಲನೆ 40% ಕಮಿಷನ್ ಬಗ್ಗೆ ತನಿಖಾ ಸಮಿತಿಯನ್ನು ಮಾಡಿದಂಥ ಮಹಾಪುರುಷರು, ಯಾಕೆ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಾಗ ಇದು ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಹೇಳಿಕೆಯನ್ನು ಕೊಡ್ತಿರಲ್ಲ? ನೀವೆಂಥ ದುರುದ್ದೇಶಗಳು? ಒಂದು ಸಮಾಜದಲ್ಲಿ ಅನ್ಅಕೌಂಟೆಡ್ ಬ್ಲ್ಯಾಕ್ ಮನಿಯನ್ನು ಒಬ್ಬ ವ್ಯಕ್ತಿ ಮನೆಯಲ್ಲಿ ರೈಡ್ ಆಗಿ ಸಿಕ್ಕಿದೆ ಅಂದರೆ ಪೊಲಿಟಿಕಲಿ ಮೋಟಿವೇಟೆಡ್ ಯಾರು ಒಬ್ಬ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿರುವಂಥ ಯಾರು ವ್ಯಕ್ತಿ ಕೊಡುವಂಥ ಹೇಳಿಕೆ. ಇವರ ದುರಾಂಕಾರ ನೋಡಿ, ಇವರ ಇಂಡಿಫರೆನ್ಸ್ ನೋಡಿ, ಯಾವ ರೀತಿ ಇವರ ಮನಸ್ಥಿತಿ ಇದೆ, ಇವರ ಆಲೋಚನೆ ಹೇಗಿದೆ ಅನ್ನೋಂಥದ್ದು ಒಂದು ಅನ್ಅಕೌಂಟೆಡ್ ಆಗಿ ಸಿಕ್ಕಿರೋದನ್ನು ಖಂಡಿಸ್ತೀವಿ. ಈ ರೀತಿ ಕಾನೂನು ಕ್ರಮ ವಹಿಸಬೇಕು. ಇಂಥವ್ರು ಯಾರೇ ಇದ್ರು ಪತ್ತೆ ಹಚ್ಚಬೇಕು ಅಂತ ಹೇಳೋದು ಬಿಟ್ಟು ಪೊಲಿಟಿಕಲಿ ಮೋಟಿವೇಟೆಡ್ ಅಂತೆ ಯಾರು ಮನೇಲಿ ಅನ್ಅಕೌಂಟೆಡ್ ದುಡ್ಡು ಸಿಕ್ಕಿರೋದು. ಇಂಥ ವ್ಯಕ್ತಿಗಳು ಈ ನಾಡನ್ನು ಆಡಳಿತ ಮಾಡೋಂಥ ಈ ಕಾಂಗ್ರೆಸ್ ಪಕ್ಷದಿಂದ ಇನ್ನೇನು ಬಯಸ್ಬೋದು? ರಾಜ್ಯವನ್ನು ಲೂಟಿ ಮಾಡೋಂಥ ಈ ATM ಸರ್ಕಾರ, ಜನಕ್ಕೆ ಉತ್ತರ ಕೊಡಿ. ನಮಗೆ ಕೊಡೋದು ಬಿಡಿ, ಜನಕ್ಕೆ ಉತ್ತರ ಕೊಡಿ. ಈ ಹಣ ಎಲ್ಲಿಂದ ಬರ್ತು, ಯಾರ್ದು ಹಣ, ಹೇಗೆ ಬಂತು? ಈ 40% ಆಪರಣೆ ಮಾಡಿದಂಥ ವ್ಯಕ್ತಿ ಹಿನ್ನೆಲೆ ಏನು? ಎಷ್ಟು IT ರಿಟರ್ನ್ ಫೈಲ್ ಮಾಡಿದ್ದಾನೆ? ಏನು ಇವನ ಆದಾಯ? ಏನು ಇವನ ಸಂಪಾದನೆ? ಇವರೇನು ಪ್ರತಿಭೆ? ಅಪ್ಪ ಆವಿಷ್ಕಾರ, ಏನೇನು ಆವಿಷ್ಕಾರ ಮಾಡಿ ಬಹಳ ಉತ್ತಮ ಸಾಧನೆಯನ್ನು ಮಾಡಿದಂಥ ಈ ಮಹಾನ್ ವ್ಯಕ್ತಿಯ ಗುಟ್ಟು ಕೇಳ್ಕೋಬೇಕು. ನಾನು ಅದಕ್ಕೆ ಹೇಳಿದಲ್ಲ, ಸನ್ಮಾನ್ಯ ಶಿವಕುಮಾರ್ ಅವ್ರಿಗೆ ಒಂದು ಯೂನಿವರ್ಸಿಟಿ ಮಾಡಿ ಸ್ವಾಮಿ, ನಿಮ್ಮಂಗೆ ಯಾರು ಸಂಪಾದನೆ ಮಾಡ್ಬೋದು ಅನ್ನೋಂಥದ್ದನ್ನ ನೀವು ಹೇಳ್ಕೊಟ್ರೆ ಹೇಗೆ ಸಂಪಾದನೆ ಮಾಡೋಕ್ಕೆ? ನಿಮ್ಮ DKS ಯೂನಿವರ್ಸಿಟಿ, ಅಂಬಿಕಾಪತಿ ಯೂನಿವರ್ಸಿಟಿ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಯೂನಿವರ್ಸಿಟಿ, ಇಂಥವರೆಲ್ಲ ಮಾನ್ಬೋರರು, ಜಮೀರ್ ಅಂತ ಯೂನಿವರ್ಸಿಟಿ, ಇವರೆಲ್ಲರ ಮಾನ್ಬೋರರು, ಎಲ್ಲರ ಯೂನಿವರ್ಸಿಟಿ, ಪ್ರಿಯಾಂಕ ಯೂನಿವರ್ಸಿಟಿ, ಇವರೆಲ್ಲ ಹೇಳ್ಕೊಟ್ರೆ ಎಲ್ಲ ಗೊತ್ತಾಗುತ್ತೆ.